ಆಯ್ತಮ್ಮ ಮಾಡೋಣ ಬಿಡಿ ಸರಿ ನಮಸ್ಕಾರ ಆಯ್ತು ತಾಯಿ ನಮಸ್ಕಾರ अर्थ आयोटी नितिन बेरे हुड़गी नोडी मद्वे मीनि अदक बेका तयारी तेरे मरेल मीन करी मे ನಡು ಈಗ ಈ ವಿಷಯ ನೀನು ಕೇಳಿಸ್ಕೊಂಡಿದ್ದೀಯಾ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಡೆಯಲ್ಲಿ ಬಿಟ್ಬಿಡಬೇಕು ಅರ್ಧನ್ ಬಿಟ್ಟು ಈ ವಿಷಯನ ತಗೊಂಡು ಹೋಗಿ ನಿತಿನ್ ಗೆ ಏನಾದರೂ ಹೇಳಿದ್ದೆ ಆದ್ರೆ ಅಮ್ಮ ನಿನ್ ತಿಥಿ ಆಗುತ್ತೆ ಅನ್ನೋದನ್ನ ಮರಿಬೇಡ ಯಾವುದೇ ಅಧಿಕ ಪ್ರಸಂಗತನ ನನಗೆ ಇಷ್ಟ ಆಗೋದಿಲ್ಲ ನಾನು ಏನೇ ಮಾಡಿದ್ರು ನನ್ನ ಮಗನ ಒಳ್ಳೆಯದಕ್ಕೆ ಮಾಡ್ತೀನಿ ಅನ್ನೋದನ್ನ ನೆನಪಿಟ್ಕೋ ಆಯ್ತಮ್ಮ ಆದ್ರೆ ನಿತಿನ್ ಬೇಕಿಲ್ಲ ಈ ಆದ್ರೆ ಹೋದ್ರೆ ಅನ್ನೋ ಮಾತು ನನ್ನ ಮುಂದೆ ಬರಲೇಬಾರದು ನನ್ನ ಮಗ ನಾನು ಹೇಳಿದ ಹಾಗೆ ಕೇಳಬೇಕು ನಾನು ನೋಡಿದ ಹುಡುಗಿನ ಮದುವೆ ಆಗಬೇಕು ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ನಾನು ನೋಡಿದ ಹುಡುಗಿ ಜೊತೆ ನಾಳೆನೇ ನೀ ತಿನ್ನ ನಿಶ್ಚಿತಾರ್ಥ ಅಲ್ಲಮ್ಮ ಹೌದು ನಮ್ಮನೆ ದೇವರ ಸನ್ನಿಧಿಯಲ್ಲಿ ನಡೆಯುತ್ತೆ ನಡೆಯಬೇಕು ಅದನ್ನ ತಪ್ಪಿಸೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಇದೆಲ್ಲ ಆಗೋ ತನಕ ನೀನ್ ಕಣ್ಣಿದ್ದು ಕುರುಡಿ ಹಾಗೆ ಕಿವಿ ಇದ್ದು ಕಿವಿಡಿ ಹಾಗೆ ಇರೋದನ್ನ ಕಲ್ತ್ಕೋ ಅರ್ಥ ಆಯ್ತಾ ಹೋಗು ಬಾಯಿ ಬಿಡಬೇಡ ಶ್ರಾವ್ಯ ನಾಳೆ ಹುಟ್ಕೊಳ್ಳಕ್ಕೆ ನಿಮಗೆ ಯಾವ ಸೀರೆ ತೆಗೆದಿಟ್ಕೊಳ್ಳಿ ಯಾಕೆ ನಾಳೆ ಮದುವೆಲಿ ಹುಟ್ಕೊಳ್ಳಕ್ಕೆ ನೀನು ಅಪ್ಪ ತಾನೇ ಹೋಗ್ತಿರೋದು ಇಲ್ಲ ನಾವು ಮೂರು ಜನನು ಹೋಗ್ತಾ ಇದೀವಿ ಇಲ್ಲಮ್ಮ ನಾನು ಬರೋದಿಲ್ಲ ನೀನು ಅಪ್ಪ ಹೋಗ್ಬಿಡ್ ಬನ್ನಿ ನಾನು ಮನೆಯಲ್ಲೇ ಇರ್ತೀನಿ ಅಲ್ವೇ ಅವರು ಅಷ್ಟೇ ಹೇಳಿ ಹೋಗಿದ್ದಾರೆ ನಿನ್ ಮದುವೆಗೆ ಬರಲಿಲ್ಲ ಅಂದ್ರೆ ಅವರು ಬೇಜಾರ್ ಮಾಡ್ಕೊಳ್ಳಲ್ವಾ ಅದು ಬೇರೆ ಅವರು ನಿಮ್ಮ ಅಪ್ಪನ ಕಡೆಯವರು ನಾನು ಬಂದ್ರೆ ನನಗೆ ಬೇಜಾರ್ ಆಗುತ್ತೆ ಪರವಾಗಿಲ್ವಾ ಹೋಗ್ಬಿಡ್ ಬನ್ನಿ ನಾ ಮನೆಯಲ್ಲೇ ಇರ್ತೀನಿ ಅದನ್ನೆಲ್ಲ ನನ್ನತ್ರ ಹೇಳಬೇಡ ನಿಮ್ಮ ಅಪ್ಪನತ್ರ ಮಾತಾಡು ರೀ ರೀ ಏನ್ ವೈದೇಹಿ ನಾಳೆ ಮದುವೆಗೆ ಯಾರು ಯಾರು ಹೋಗ್ತಾ ಇದೀವಿ ಅರೆ ಇದೇನ ಇವಾಗ ಕೇಳ್ತಾ ಇದೀಯಾ ನಾನು ನೀನು ಶ್ರಾವ್ಯ ನಿಮ್ಮ ಮಗಳು ಬರಲ್ಲ ಅಂತ ರಾಗ ತಗಿತಾ ಇದ್ದಾಳೆ ಯಾಕೋ ಇಲ್ಲಪ್ಪ ನೀನು ಅಮ್ಮ ಹೋಗ್ಬಿಡ್ ಬನ್ನಿ ಏನು ಕೆಲಸ ನಿಮಗೆ ಇಲ್ಲಿ ನನಗೆ ಬರಕ್ಕೆ ಇಷ್ಟ ಇಲ್ಲಪ್ಪ ಈ ನಡುವೆ ನಾನು ಯಾವ ಫಂಕ್ಷನ್ ಗಳನ್ನು ಅಟೆಂಡ್ ಮಾಡ್ತಿಲ್ಲ ಅಂತ ನಿಮಗೂ ಗೊತ್ತು ತಾನೆ ಅದೇ ಮಾಮೂಲಿ ಪ್ರಶ್ನೆಗಳು ಸಾವ್ಯ ಮದುವೆ ಫಿಕ್ಸ್ ಆಯ್ತೇನಮ್ಮ ಹುಡುಗ ಫಿಕ್ಸ್ ಆಯ್ತೇನಮ್ಮ ಅಂತ ಹಿಂಸೆ ಆಗುತ್ತೆ ಅಲ್ಲಿಗೆ ಬಂದು ಮನಸು ಕೆಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಆರಾಮಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಇರ್ತೀನಿ ನೋಡ್ಬಿಟ ಹಾಗೆಲ್ಲ ಜನಸಂಪರ್ಕ ಕಡ್ಕೊಂಡು ಜೀವನ ಮಾಡಕ ಆಗೋದಿಲ್ಲ ಯಾರೋ ಏನೋ ಹೇಳ್ತಾರೆ ಅಂತ ನಾವು ಫಂಕ್ಷನ್ ಅಟೆಂಡ್ ಮಾಡದೇ ಇರಕಾಗುತ್ತ ನೀನು ಹೊರಗಡೆ ಬರಬೇಕು ಜನಗಳ ಜೊತೆ ಬೆರೀಬೇಕು ನೀನು ಸಂತೋಷವಾಗಿದೆ ಅಂತ ಜನಗಳಿಗೆ ಗೊತ್ತಾಗಬೇಕಲ್ವಾ ಅದು ಅಲ್ಲದೆ ಮದುವೆ ನಡೆಯತಾ ಇರೋದು ಪುಣ್ಯಕ್ಷೇತ್ರದಲ್ಲಿ ನೋಡು ಮದುವೆ ನೆಪ ಅಂತಾನೆ ಇಟ್ಕೋ ದೇವರ ದರ್ಶನ ಮಾಡಿದಂಗ ಆಗುತ್ತಲ್ವಾ ಆ ಸೌಭಾಗ್ಯ ಕಳ್ಕೊತಿ ಆಗಲ್ಲಪ್ಪ ನೋಡ್ಬಿಟ ನೀನು ಬರಲೇಬೇಕು ಬರದೇ ಇದ್ದರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ದೇವರ ದರ್ಶನನೂ ಆಗುತ್ತೆ ಫಂಕ್ಷನ್ ಅಟೆಂಡ್ ಮಾಡಿದಾಗೂ ಆಗುತ್ತೆ
ನಡಿ ಪ್ಲೀಸ್ ಅಪ್ಪ ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀವಿ ನೀನು ಅಮ್ಮ ಇಬ್ರು ಬೆಳಗಿನ ಜಾವ 5 ಗಂಟೆಗೆ ಎದ್ದು ರೆಡಿ ಆಗಬೇಕು ದೂರದ ಪ್ರಯಾಣ ತಡ ಮಾಡೋ ಹಾಗಿಲ್ಲ ಗೊತ್ತಾಯ್ತಾ ನಿನಗೆ ಶಂಕದಿಂದ ಬಂದ್ರೆ ಮಾತ್ರ ತಿರ್ತಾನಾ ಕೊನೆಗೂ ಸಾಧಿಸ್ಕೊಂಡ್ಬಿಟ್ಟಲ್ಲ फोन अदे नोड़े ऐन विषय ऐन कणो नहीं तुम बिजी आगिर्तिया अदेले हेबेण अंत बंदे ना नहीं जो बरु देवस्थान के देवस्थान हाद करीघट श्रीनिवास देवे हरसक नन मगन कर्क बर्तनी अंत ना पूजे वाले अंत अदे नहीं नन जो बरु अम्म ನಿಂಗೆ ಸಿಕ್ಕಾಪಟ್ಟೆ ದೇವರುಗಳು ದಿನಕ್ಕೆ ಒಬ್ಬರು ದೇವರು ಇರ್ತಾರೆ ಏನು ದಿನ ಒಬ್ಬೊಬ್ಬರಿಗೆ ಹರಕೆ ಮಾಡ್ಕೊತ್ತೀಯಾ ನೋಡು ಎಲ್ಲ ದೇವರನ್ನ ಅಟೆಂಡ್ ಮಾಡಕ ಆಗೋದಿಲ್ಲ ನೀನು ಹೋಗ ಬಾ ನಿಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಮದರ್ ಪ್ಲೀಸ್ ಅರ್ಥ ಮಾಡ್ಕೋ ಯಾರನ್ನ ಇಂಪಾರ್ಟೆಂಟ್ ಆಗಿ ಮೀಟ್ ಮಾಡಬೇಕು ನಿನ್ನ ದೇವರಿಗೆ ಪ್ಲೀಸ್ ಸಾರಿ ಅಂತ ಹೇಳಬಿಡು ನೀನೇ ಹೋಗ ಬಾ ಅಯ್ಯೋ ದೇವರೇ ದೇವರ ವಿಷಯದಲ್ಲಿ ಹಾಗೆಲ್ಲ ಹೇಳಬಾರದಪ್ಪ ದೇವರು ಅಂದ್ರೆ ತಮಾಷೆನಾ ತಪ್ಪಾಯ್ತು ಅಂತ ಕೆನ್ನೆ ಹೊಡ್ಕೋ ಇಲ್ಲಮ್ಮ देवर अंद्रे नंगे इष्टाने आदरे नाळे स्वल्प इंपार्टेंट केस नहीं हो बा हेच्चिन रीतिली पूजा अभिषेक एल्ला माड्सो बर्ता प्रसाद तगो बा नंगे साकु अय्यो पूजे माडिस्तिरोदु निनगोस्कर नीने इल्ल अंद्रे हेगो नन्न मुद्दु मगल्ल नीनु नन्न मातु केळ्तीया अल्वा अल्ली तुंबा होत् आगल्ल बेळगे नन्न जोते होरट बा सायंकालद होत्तिगे पूजे एल्ल मुद्दु होगिबिडुत्ते निंदे एने अपॉइंटमेंट इद्रू सायंकाल इट्को अथवा नाडिद्दु इट्को अल्ला अल्लम्मा तुम्बा इंपॉर्टेंट अदर जो मीटिंग सिक्तीने देवर इंपॉर्टेंट देवर नोड़ी आशीर्वाद तक आमेल ऐनादरू माड्को आयता नोड़ बेळगे 5 गंटेगेल्ल एद्दुबिडु इल्लिंद सुमार 2.5 गंटे प्रयाण आमेल तोंदरे आगोदु बेड अल्लम्मा अदु फिक्स अंद्रे फिक्स अष्टे ಹಾಗೆಲ್ಲ ದೇವರ ಹರಕೆನ ತೀರಿಸ್ತೇ ಇರಬಾರದು ಕಣ ದೇವರ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೆದಾಗುತ್ತೆ ಆಯ್ತಾ ಗುಡ್ ನೈಟ್ ಗುಡ್ ನೈಟ್ ನಾಳೆ ಒಂದಿನ ಏನನ ಡಾರ್ಲಿಂಗ್ ನೋಡದೆ ನಾನು ಹೇಗಿರಲಿ गुड नाइट नितिन फोन अन्कोतिद्दे अष्टल निम्म फोन बंतु सरी गुड नाइट बेड होगली सारी गुड मॉर्निंग हागे मातार्ताने इरि बैटरी डेड आगो तनक मातार्ताने इरण सरिना इल्ल ನಾನು ಸಾರಿ ಕೇಳಬೇಕಿತ್ತು ನಿಮ್ಮ ಹತ್ರ ಯಾಕೆ ನಾಳೆ ನಾನು ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ನಿತಿನ್ ಅಯ್ಯೋ ನಮ್ಮ ಅಮ್ಮ ಯಾವುದೋ ದೇವಸ್ಥಾನಕ್ಕೆ ನನ್ನ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ದಾರಂತೆ ಅದಕ್ಕೆ ನಾಳೆ ಇಡೀ ದಿನ ನಮ್ಮ ಅಮ್ಮನ ಜೊತೆ ಇರಬೇಕು ಹ್ಮ್ ಹೋಗ್ಬಿಡಿ ಬನ್ನಿ ಒಳ್ಳೆದಾಗಲಿ ಯಾಕೆ ಈ ಪ್ರಾರಬ್ಧ ನಾಳೆ ಸಿಕ್ಕಲ್ಲ ಅಂತ ಖುಷಿನಾ ಹೂ ಮತ್ತೆ ಏನಂದ್ರೆ ಇಲ್ಲ ನಿತಿನ್ ನಾವು ನಾಳೆ ಸಿಟಿಲಿ ಇರೋದಿಲ್ಲ नानु अप्पा अम्मा आउट ऑफ स्टेशन होगी अपन कड़े याद मद्वे अंते होगले बेकंते बेळगे होद्रे बरदे रात्रि आगुत्ते हौदा नम्मदु अदे केस नावु बरदु रात्रि आगुत्ते इन्नि सुंदरवाद मुख नोडक्के 48 गंटे कायबेकल्ल अंत संगत आगुत्तिदे ऐम सो सारी नानु एनु माड्लि नित्तेन इन्नेनु माडोदु फोनल्लि सिगोण नीवु होगो कडे नेट्वर्क सिगुत्ते ताने
ಸಿಗಬಹುದು ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಯಾವ ಊರಿನಲ್ಲಿ ಮದುವೆ? ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ. ಅಯ್ಯೋ, ನಾವು ಅಲ್ಲಿಗೆ ಹೋಗ್ತಿರೋದು? ಹೌದಾ? ಹ್ಮ್, ನಮ್ಮ ಅಮ್ಮ ಹೇಳಿದ ದೇವಸ್ಥಾನ ಕೂಡ ಅಲ್ಲೇ ಇದೆ. ಯಾವ ದೇವಸ್ಥಾನ? ಕರಿಘಟ್ಟ ಶ್ರೀನಿವಾಸ ದೇವರ ದೇವಸ್ಥಾನ. ಅಯ್ಯೋ ಸೀರಿಯಸ್? ನಾವು ಅದೇ ದೇವಸ್ಥಾನ ಛತ್ರಕ್ಕೆ ಹೋಗ್ತಿರೋದು ಮದುವೆಗೆ ಅಂತ. ಕಮಾ ಶ್ರಾವ್ಯ, ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲಪ್ಪ, ಐ ಆಮ್ ಸೀರಿಯಸ್. ಅದೇ ದೇವಸ್ಥಾನನೇ. ನೋಡಿದ್ಯಾ, ದೇವ್ರು ಹೇಗೆ ನಮ್ಮಿಬ್ಬರನ್ನ ಮೀಟ್ ಮಾಡೋದಕ್ಕೆ ಅರೇಂಜ್ ಮಾಡಿದ್ದಾನೆ. ನಾವಿಬ್ರು ನಾಳೆ ಸಿಗ್ತಿಲ್ಲ ಅಂತ ಫೀಲೇ ಇಲ್ಲ. ಹ್ಮ್, ಈಗ ಸಂತ ಹೋಯ್ತಾರ ಅವ್ರಿಗೆ? ಅಯ್ಯೋ, ಯುಗಾದಿ ಆಫರ್ ಸಿಗ್ದಷ್ಟು ಸಂತೋಷ ಆಗ್ತಿದೆ. ಈ ಮಾತಿಗೆ ಏನು ಕಡಿಮೆ ಇಲ್ಲ. ಸರಿ, ಇಡ್ತೀನಿ ಫೋನ್, ಲೇಟ್ ಆಯ್ತು. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಹೇಳ್ಬೋದಾಗಿತ್ತಪ್ಪ. ಹಲೋ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ನಾನು ಮಲ್ಕೊಳ್ಳಿ, ಇಬ್ರು ಅಲ್ಲೇ ಗುಡ್ ಮಾರ್ನಿಂಗ್ ಹೇಳ್ಕೊಳ್ಳೋಣ. ಬಾಯ್. ಬಾಯ್, ಗುಡ್ ನೈಟ್. ಬಂದೇರಿ. ಎರಡೇ ಎರಡು ನಿಮಿಷ. ಏನು ಎರಡು ನಿಮಿಷ ಎರಡು ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಆಯ್ತಲ್ಲ ವೈದೇಹಿ. ಬಂದೆ ಬಂದೆ. ಏನ್ ಬಂದೆ ಬಂದೆ ಅಂತೀಯ? ಅದೆಲ್ಲಿ ಬರ್ತಾ ಇದೀಯೋ? ಇಲ್ಲೇ ಇದ್ದೀನ್ರಿ, ಬಂದಲ್ಲ. ಅಬ್ಬಾಬ್ಬಾ, ಈ ಹೆಣ್ಣು ಮಕ್ಕಳು ರೆಡಿ ಆಗೋ ಹೊತ್ತಿಗೆ ಗಂಡಸರ ಆಯಸ್ಸು ಅರ್ಧ ಆಗೋಗುತ್ತೆ ಅಂತ ಬರೀ ಕೇಳಿದ್ದೆ ಅಷ್ಟೇ. ಇವತ್ತು ನಿಜ ಆಗ್ತಾ ಇದೆ. ಬಂದ್ವಲ್ವರಿ. ಅಲ್ಲ, ಧಾರೆ ಮುಹೂರ್ತಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗದೇ ಇದ್ಮೇಲೆ ಮದುವೆ ಯಾಕೆ ಹೋಗ್ಬೇಕು ಹೇಳು? 120 ಕಿಲೋಮೀಟರ್ ಹೋಗ್ಬೇಕು? ಏನು ಹುಡುಗಾಟನಾ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ಆಯ್ತು, ಬಂದಿದ್ದೀನಲ್ಲ, ನಾನು ರೆಡಿ. ಏನು ಪೂರ್ತಿ ಅಲಂಕಾರ ಆಗಿದೆಯೋ ಅಥವಾ ಇನ್ನೂ ಏನಾದ್ರು ಬ್ಯಾಲೆನ್ಸ್ ಉಳ್ಕೊಂಡಿದ್ಯಾ? ನಿಮ್ಮ ಒತ್ತಾಯಕ್ಕೆ ಅರ್ಧಂಬರ್ಧ ಆಗಿದೆ. ಚಲ್ತಾಹೆ ಅಲ್ವಾ? ಓ, ಚಲ್ತಾಹೆ. ಎಲ್ಲಿ ಅವಳಲ್ಲಿ ಮಗಳು ಬರ್ತಿದ್ದಾಳೆ. ಅವಳೇನು ರೆಡಿನಾ? ರೆಡಿ ಆಗಬೇಕಾ? ರೆಡಿ ಆಗಿದ್ದಾಳೆ ರೀ, ಫೈನಲ್ ಸ್ಟೇಜು, ಇನ್ನೇನು ಬಂದ್ಬಿಡ್ತಾಳೆ. ನಿಮ್ಮಿಬ್ಬರೂ ಯಾವ್ದಾದ್ರು ಫಂಕ್ಷನ್ ಹೊಡ್ಸಿದ್ರೆ ಹಿಂದಿನ ದಿನ ರಾತ್ರಿನೇ ರೆಡಿ ಆಗೋಕೆ ಹೇಳ್ಬೇಕು ನೋಡಿ. ನಿಮ್ಮಿಬ್ಬರಿಗೋಸ್ಕರ ಕಾದು 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 ನನ್ನ ತಲೆ ಕೂದಲೆಲ್ಲ ಸರ್ವನಾಶ ಆಗೋಯ್ತು. ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ. ನೀವು ಯಾವ ಊರಿಗೆ ಬೇಕಾದ್ರೂ ಹೋಗಿ ಕೇಳಿ. ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಇಷ್ಟು ಟೈಮ್ ತಗೊಂಡೇ ತಗೊಳ್ತಾರೆ. ಆಯ್ತಮ್ಮ, ಹೋಗ್ಲಿ, ಕೂಗು, ನನ್ನ ಮಗಳನ್ನ ಹೊರಡೋಣ. ನೀವು ಹೋಗಿರಿ, ನಾ ಕರ್ಕೊಂಬರ್ತೀನಿ. ನೀವು ಹೋಗಿರಿ ಅಂದ್ಬಿಟ್ಟು ನೀ ಅರ್ಧ ಗಂಟೆ ಕೂತ್ಕೊಂಡ್ಬಿಟ್ರೆ? ಇಲ್ಲ ರೀ, ನೀವು ಹೋಗಿರಿ, ನಾ ಕರ್ಕೊಂಬರ್ತೀನಿ. ಹ್ಞೂ, ಸರಿ, ಬೇಗ ಕರ್ಕೊಂಡ್ಬಾ. ಶ್ರಾವ್ಯ, ಶ್ರಾವ್ಯ. ಆಯ್ತಮ್ಮ, ಬೇಗ ಬಾ ಅಮ್ಮ. ನೀವು ಕಾರಲ್ಲಿ ಕೂತೀರಿ, ಬಂದೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೊರಟ್ರ ನೀವು? ಹ್ಞೂ, ಹೊರಡ್ತಾ ಇದ್ದೀನಿ. ಓ, ನಾ ಇನ್ನೂ ರೆಡಿ ಆಗ್ತಾನೆ ಇದ್ದೀನಿ ಅಂತೇನೆ. ಅಪ್ಪ ಲೇಟ್ ಆಯಿತು ಅಂತ ಕಿರ್ಚಿಸ್ತಾ ಇದ್ದಾರೆ. ನೀವು ಹೊರಟ್ರಾ? ಈಗ ನಾವು ಕೂಡ ಹೊರಡದೆ. ಹ್ಞೂ, ಸರಿಯಾಗಿ ಟೈಮ್ ಸಿಂಕ್ ಆಗುತ್ತೆ ಅನಿಸುತ್ತೆ. ಇಬ್ಬರು ಒಟ್ಟಿಗೆ ಸಿಗ್ತೀವಲ್ಲಿ. ಹ್ಞೂ, ಮತ್ತಿನೇನು? ಮತ್ತಿನ್ನೇನು ಇಲ್ಲ, ಅಲ್ಲೇ ಮುಖಾಮುಖಿ ಮಾತಾಡೋಣ, ಸರಿನಾ? ಸರಿ, ನಾನು ಇಡ್ತೀನಿ, ಅಪ್ಪ ಬೈತಿದ್ದಾರೆ. ಬಾಯ್ ನಿತಿನ್. ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಹ್ಞೂ, ಸೇಫ್ ಜರ್ನಿ, ಬಾಯ್. ನಿತಿನ್ ರೆಡಿನಾ? ಹ್ಞೂ, ನೀನು ರೆಡಿನಾ? ಓ, ನಾನು ಯಾವಾಗಲೂ ರೆಡಿ. ಅಕ್ಕ, ನಿಮ್ಮದು ವಿಷಯ ಗೊತ್ತಾ? ವಿಷಯನ? ಏನು? ಕರಿಘಟ್ಟ ದೇವಸ್ಥಾನಕ್ಕೆ ಶ್ರಾವ್ಯ ಬರ್ತಿದ್ದಾಳೆ. ಅಮ್ಮಂಗೆ ವಿಷಯ ಹೇಳಿಲ್ಲ, ಈಗ ಜಸ್ಟ್ ಅವಳೇ ಫೋನ್ ಮಾಡಿ ಹೇಳಿದ್ಲು. ಅವ್ರ ಮನೆಯವರೆಲ್ಲ ಹೊರಟಿದಾರಂತೆ, ಅಲ್ಲಿ ದೇವಸ್ಥಾನದಲ್ಲೇ ಸಿಗ್ತಾರೆ. ಎಷ್ಟು ಮಜವಾಗಿರುತ್ತಲ್ವಾ?
ನಾನು ನೋಡಿದ ಹುಡುಗಿ ಜೊತೆ ನಾಳೆನೆ ನಿತಿನ್ ನಿಶ್ಚಿತಾರ್ಥ ಒಂದ ರೀತಿ ಅಮ್ಮ ದೇವಸ್ಥಾನ ಕರೀತಿರೋದು ಒಳ್ಳೆದೇ ಅನ್ನಿಸ್ತಿದೆ ಟೈಮ್ ಕುಡಿ ಬಂದಿದೆ ಶ್ರಾವ್ಯ ಮತ್ತೆ ಅವರ ಮನೆರು ತಾವಾಗೆ ಬರ್ತಿದ್ದಾರೆ ಇದಕ್ಕಿಂತ ಒಳ್ಳೆ ಸಂದರ್ಭ ಏನು ಸಿಗೋದಿಲ್ಲ ಅನ್ಸುತ್ತೆ ಎಲ್ಲ ಹೇಳ ಮಾಡಿಸ್ತಾಗಿದೆ ಅಂದ್ರೆ ಏನಿಲ್ಲ ಹೇಗೋ ಎಲ್ಲರೂ ಒಟ್ಟಿಗೆ ಸಿಗ್ತಿದೀವಿ ದೇವರ ಸನ್ನಿಧಾನ ಬೇರೆ ನಾನು ಇರ್ತೀನಿ ಶ್ರಾವ್ಯ ಇರ್ತಳೆ ದೊಡ್ಡವರ ಅಂತ ನೀನು ಇರ್ತೀಯಾ ಅಮ್ಮ ಇರ್ತಾರೆ ಇನ್ನ ಆ ಕಡೆಯಿಂದ ರಾಮನಾಥ್ ಅಂಕಲ್ ಇರ್ತಾರೆ ವೈದ್ಯ ಆಂಟಿ ಇರ್ತಾರೆ ಶ್ರಾವ್ಯನ ಮುಂದೆ ನಿಲ್ಸು ಅಮ್ಮ ಇವಳು ನಿನ್ನ ಸೊಸೆ ಒಪ್ಪಕೋ ಅಂತ ಹೇಳ್ತೀನಿ ಅವರು ಒಪ್ಪಳ್ಳೇಬೇಕು ಬೇರೆ ದಾರಿನೇ ಇಲ್ಲ ಹೇಗೆ ಆದ್ರೆ ನಿತಿನ್ ಅಮ್ಮ ಸಿಗಾಕೋತಾರಕ್ಕ ಬೇಡ ಅಂತ ಅನ್ನೋಕಾಗಲ್ಲ ಬಲವಂತ ಕಟ್ಟಾಕೋದು ಅಂದ್ರೆ ಹೀಗೆ ತಾನೆ ಆದ್ರೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ನಿತಿನ್ ಏನು ಅದು ವಿಷಯ ಏನು ಅಂದ್ರೆ ನಿವೇದಿತಾ ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ ನೀನು ಇಲ್ಲಿ ಬಂದು ಮಾತಾಡ್ತಾ ನಿಂತಿದ್ದೀಯಾ ನೋಡು ಇನ್ನು ಏನೇನು ರೆಡಿ ಆಗಿಲ್ವಾ ನೋಡ್ಕೋ ಹೋಗು ಲೇಟ್ ಆಗಿದೆ ಅಂತ ನಾನು ಬಡ್ಕೊಳ್ತಾ ಇದ್ದೆ ನಿನಗೆ ಮಾತಾಡಕ್ಕೆ ಬರೆ ಟೈಮ್ ಇಲ್ವಾ ಹೋಗು ಮೊದಲು ಹೋಗು ಏನಮ್ಮ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗಿದೆ ಅಲ್ಲ ಕಣು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ನೀನು ಹೀಗೆ ಜೀನ್ಸ್ ಟೀ-ಶರ್ಟ್ ಅಲ್ಲಿ ದೇವಸ್ಥಾನಕ್ಕೆ ಬರ್ತೀಯಾ ಮತ್ತೆ ಹೇಗಿರಲಿ ಅಮ್ಮ ಮನೆಯಲ್ಲಿ ಲಕ್ಷಣವಾಗಿ ಪಂಚೆ ಶರ್ಟ್ ಇದೆ ಹೋಗು ಅದನ್ನ ಹಾಕೊಂಡು ಬಾ ಅಲ್ಲಮ್ಮ ಅದು ನೋಡು ದೇವಸ್ಥಾನಕ್ಕೆ ಸಂಪ್ರದಾಯಬದ್ಧವಾಗಿ ಹೋದ್ರೇನೇ ಲಕ್ಷಣ ಹೋಗು ಬೇಗ ಪಂಚೆ ಶರ್ಟ್ ಹಾಕೊಂಡು ಹೋಗು ಸರಿ ಅಮ್ಮ ಏನು ಹೇಳಕ್ಕೆ ಹೊರಟಿದ್ದೆ ನಿತಿನ್ ನೀನು ಅಲ್ಲಮ್ಮ ಅದು ನಾನು ಯಾವುದನ್ನ ಹೇಳಬೇಡ ಅಂತ ಹೇಳಿದ್ನೋ ಅದನ್ನೇ ನೀನು ಗುಟ್ಟಾಗ ಅವನಿಗೆ ಹೇಳಕ್ಕೆ ಹೊರಟಿದ್ಯಾ ಎಷ್ಟು ಧೈರ್ಯ ನಿನಗೆ ನನಗೆ ಮೋಸ ಮಾಡ್ತೀಯಾ ನಾನು ಬೇಡ ಅಂತ ಹೇಳಿದೆ ತಾನೆ ಆದ್ರೆ ಯಾಕೆ ಬೈ ಬಿಡಕ್ಕೆ ಹೋಗಿದ್ದೆ ಇಲ್ಲಮ್ಮ ನಿತಿನ್ ತುಂಬಾನೇ ಮುಗ್ಧ ಅವನು ಶ್ರಾವ್ಯನ ತುಂಬಾ ಪ್ರೀತಿಸುತ್ತಿದ್ದಾನೆ ಅವನಿಗೆ ಮೋಸ ಮಾಡಬೇಡ ಅಮ್ಮ ಅವರಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಅವರನ್ನು ಚೆನ್ನಾಗಿರಕ್ ಬಿಟ್ಬಿಡು ಅವರ ಸಂಬಂಧನ ಹಾಳು ಮಾಡಬೇಡ ಅಮ್ಮ ಪ್ಲೀಸ್ ನಿನ್ನ ಕೈ ಮುಗಿತೀನಿ ಓ ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡಳಾಗಿ ಬಿಟ್ಟಿಯಾ ನೀನು ಯಾಕೆ ಅವನು ನಿಂತರ ಆಗಬೇಕು ಅಂತನಾ ಹಾಗಲ್ಲಮ್ಮ ನನ್ನನ್ನು ಬಿಡು ನಾನು ಈ ವಿಷಯನ ನಿತಿನ್ಗೆ ಹೇಳಲೇಬೇಕು ತೆಗೆದ್ರೆ ಕೊಂದ ಹಾಕ್ಬಿಡ್ತೀನಿ ನಾ ನಿತಿನ್ ಹೇಳಕ್ ಹೊರಟಿದ್ಯಾ ಯಾಕೆ ನೀನಿಗ್ ಬಿದ್ದಿದ್ಯಲ್ಲ ಬಿಕ್ನಾಸಿ ತರ ಹಾಗೆ ಅವನ ಜೀವನನು ಹಾಳು ಮಾಡಬೇಕು ಅನ್ನೋದೇ ನಿನ್ನ ಉದ್ದೇಶನಾ ಹಾಗಲ್ಲಮ್ಮ ಅದು ಇನ್ನೊಂದು ಬಾರಿಸ್ತೀನಿ ನಿನಗೆ ಬಾಲ್ ಮುಚ್ಕೊಂಡು ಬಿದ್ದಿರು ನಿನ್ ಹಾಗೆ ನನ್ನ ಮಗನ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ತಪ್ಪನ ಈಗ ನಾನು ಮಾಡಲ್ಲ ನಿನ್ನ ವಿಷಯದಲ್ಲೂ ನಾನು ಹೀಗೆ ಕಟುಕಳಾಗಿ ನಡ್ಕೊಂಡು ರಾತೋ ರಾತ್ರಿ ನಿನ್ನ ನಾಪತ್ತೆ ಮಾಡಿ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಅವನೇನ್ ಮಾಡ್ಕೊಳ್ತಿದ್ದ ಅಮ್ಮ ಅಲ್ಲಿ ಮಾಡದೆ ಬಿಟ್ಟಿದ್ದನ್ನ ಇವತ್ತಿಲ್ಲಿ ಮಾಡ್ತೀನಿ ನಿತಿನ್ ಶ್ರಾವ್ಯ ವಿಚಾರದಲ್ಲಿ ಹುಚ್ಚ ಆಗೋಕ್ ಮುಂಚೆ ಬೇರೆ ಹುಡುಗಿನ ತಂದು ಅವನಿಗೆ ಗಂಟು ಹಾಕ್ಬಿಟ್ರೆ ಆಮೇಲೆ ಅವನೇನ್ ಮಾಡ್ಕೊಳ್ತಾನೆ ಸ್ವಲ್ಪ ದಿನ ಹಾರಾಡ್ತಾನೆ ಕಿರ್ಚಾಡ್ತಾನೆ ಗಲಾಟೆ ಮಾಡ್ತಾನೆ ಆಮೇಲೆ ನಾನು ತಾಳಿ ಕಟ್ಟಿದ ಹೆಣ್ಣು ಅಂತ ನಾನು ಗಂಟು ಹಾಕಿರೋ ಹುಡುಗಿ ಜೊತೆನೆ ಖುಷಿಯಾಗಿರ್ತಾನೆ ಅಲ್ಲಿಗೆ ನಾನು ಗೆದ್ದ ಹಾಗೆ ಅಮ್ಮ ಪ್ಲೀಸ್ ಹಾಗೆ ಮಾಡಬೇಡ ನಾನು ಕಟುವಾಗಿ ಬಿಟ್ಟಿದ್ದೀನಿ ನನ್ನ ದಾರಿಗೆ ಅಡ್ಡ ಬರಬೇಡ ನಾನು ಅಂದ್ಕೊಂಡ ಹಾಗೆ ಇವತ್ತು ನಿತಿನ್ ನಿಶ್ಚಿತಾರ್ಥ ನಾನು ನೋಡಿದ ಹುಡುಗಿ ಜೊತೆ ಮಾಡೇ ಮಾಡ್ತೀನಿ ಅದಕ್ಕೇನಾದರೂ ನಿನ್ನ ಕಲ್ಲು ಹಾಕಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಹಾಗಂತ ನೀನು ನನ್ನ ನೋಡಿ ಅವನ ಪ್ರೀತಿ ಕಲ್ಲು ಹಾಕಬೇಡಮ್ಮ ನನ್ನ ಪ್ರೀತಿ ಪ್ರೀತಿಯಾಗಿರಲಿಲ್ಲ ಆದ್ರೆ ಶ್ರಾವ್ಯ ಮತ್ತೆ ನಿತಿನ್ ಪ್ರೀತಿ ನಿಜವಾಗ್ಲೂ ಶುದ್ಧವಾದದ್ದು ಅವರಿಬ್ಬರು ತುಂಬಾನೇ ಪ್ರೀತಿಸ್ತಿದ್ದಾರೆ ಅವರಿಗೆ ಮೋಸ ಮಾಡಬೇಡ ಅಮ್ಮ
ನಿತಿನ್ ಮನಸಿಗೆ ತುಂಬಾ ನೋವಾಗುತ್ತೆ. ನನಗೆ ಪ್ರೀತಿ ಬಗ್ಗೆ ಡೆಫಿನೇಷನ್ ಕೊಡು ಅಂತ ನಾನು ನಿನ್ನ ಕೇಳಿಲ್ಲ. ನೀ ನಿನ್ನ ಒಂದು ಮಾತು ಹೆಚ್ಚಾಡಿದ್ರು ನಿನ್ನ ಗತಿ ನೆಟ್ಟಗಿರಲ್ಲ ಹೇಳ್ತಿದೀನಿ. ಪ್ರೀತಿ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ನೋವಾಗುತ್ತಂತೆ. ನಿನ್ನ ಹಾಗೆ ಪ್ರೀತಿ ಪ್ರೇಮ ಎಲ್ಲಾ ಮುಗಿಸಿ ಆಮೇಲೆ ಬೀದಿಗೆ ಬಂದು ಅನುಭವಿಸೋದಕ್ಕಿಂತ ಆ ನೋವೇನೋ ಈಗಲೇ ಅನುಭವಿಸಲಿ ಬಿಡು. ಅಟ್ ಲೀಸ್ಟ್ ಆಮೇಲೆ ಆದ್ರೂ ಚೆನ್ನಾಗಿರ್ತಾನೆ. ಈಗ ನೀನು ದೇವಸ್ಥಾನಕ್ಕೆ ಬರ್ತಿದೀಯಲ್ಲ? ಹೌದಮ್ಮ, ರೆಡಿ ಆಗಿದ್ದೀನಿ. ಬೇಡ, ನೀನು ದೇವಸ್ಥಾನಕ್ಕೆ ಬರೋದು ಬೇಡ. ಯಾಕೆ? ನೀನೇನಾದರೂ ಅಲ್ಲಿಗೆ ಬಂದ್ರೆ ಏನೋ ಅಪಾಯ ಮಾಡೋ ಎಲ್ಲಾ ಸಾಧ್ಯತೆಗಳು ಇವೆ. ಅದಕ್ಕಿಂತ ನಿನ್ ತೆಪ್ಪಗೆ ಮನೆಯಲ್ಲಿ ಇರೋದೇ ಒಳ್ಳೆದು. ಅಲ್ಲಮ್ಮ, ಹೇಳಿದ ಅರ್ಥ ಆಯ್ತಾ? ಬೇಡ ಅಂತ ಹೇಳ್ತಿದ್ದೀನಲ್ಲ. ನಿತಿನ್ ಕೇಳಿದ್ರೆ ನನಗೇನೋ ಬೇರೆ ಕೆಲಸ ಇದೆ ಬರಕಾಗಲ್ಲ ಅಂತ ಹೇಳು. ಅಪ್ಪಿ ತಪ್ಪಿ ನನ್ನ ಕಡೆ ಏನಾದರೂ ಕೈ ತೋರಿಸಿದ್ರೆ ಚೆನ್ನಾಗಿರಲ್ಲ. ಹುಷಾರು.